ಹುಕ್ಕೇರಿ ತಾಲೂಕಿನಾದ್ಯಂತ ಕೊರೋನಾ ಆರ್ಭಟಿಸುತ್ತಿದೆ. ಇದೀಗ ಮತ್ತೊಂದು ಪ್ರಕರಣ ಶಂಕೇಶ್ವರ ಪಟ್ಟಣದಲ್ಲಿ ಬಂದಿದೆ. ಶಂಕೇಶ್ವರ ಪಟ್ಟಣದಲ್ಲಿ ಕೊರೋನಾ ಪಾಸಿಟಿವ್ ಬಂದು ಒಂದು ದಿನ ಆದರೂ ಸಹಿತ ಕ್ಯಾರೆ ಎನ್ನದ ಪುರಸಭಾ ಅಧಿಕಾರಿಗಳು, ಇವತ್ತು ಪುರಸಭಾ ಅಧಿಕಾರಿಗಳು 10 ಮೀಟರ್ ಪ್ರದೇಶವನ್ನು ಕಂಟೈನ್ಮೆಂಟ್ ಝೋನ್ ಎಂದು ಮಾಡಿದ್ದಾರೆ. ಆದರೆ ಸರ್ಕಾರದ ಆದೇಶದ ಪ್ರಕಾರ 50 ಮೀಟರ್ ವ್ಯಾಪ್ತಿಯ ಎಲ್ಲ ಪ್ರದೇಶವನ್ನು ಕಂಟೈನ್ಮೆಂಟ್ ಝೋನ್ಗೆ ಒಳಪಡಿಸಬೇಕು. ಇನ್ನು ಮುಂದೆ ಜನತೆ ಅಧಿಕಾರಿಗಳನ್ನು ನಂಬದೆ ತಮ್ಮ ಸುರಕ್ಷತೆಯನ್ನು ತಾವೇ ಮಾಡಿಕೊಳ್ಳಬೇಕು, ಇಲ್ಲದಿದ್ದರೆ ಎಲ್ಲರ ಮನೆಗೂ ಕರೋನಾ ಬರುವುದು ಖಚಿತ. ಶಂಕೇಶ್ವರ ನಗರದಲ್ಲಿ 7 ಜನ ಪೌರಸಭೆ ಕಾರ್ಮಿಕರ ಕೊರೋನಾ ದೃಢ ಬಂದಿದೆ ಅಂತ ತಿಳಿದು ಬಂದಿದ್ದು. ನಿನ್ನೆ ದಿನ 12 ಗಂಟೆಗೆ ಮಾನ್ಯ ಶಾಸಕರಾದ ಉಮೇಶ್ ಕತ್ತಿ ಅವರು ಪೌರಸಂಖ್ಯೆ ಹುಕ್ಕೇರಿ ತಾಲೂಕು ಪಂಚಾಯಿತಿಯಲ್ಲಿ ಸಭೆ ತೆಗೆದುಕೊಂಡು ಯಾರ್ಯಾರು ಪಾಸಿಟಿವ್ ಬಂದಿದೆ ಅವ್ರ ಮನೆ ಹತ್ರ ಸೀಲ್ಡೌನ್ ಮಾಡಂತ ಹೇಳಿದರು. ಆದರೆ ನಿನ್ನಿಂದನೂ ಈಗ 11 ಗಂಟೆಗೆ ಪುರಸಭೆಯವರು ಬಂದು ಸೀಲ್ಡೌನ್ ಮಾಡಿದ್ದಾರೆ. ಆ ಸೀಲ್ಡೌನ್ ಮಾಡಿರೋ ಸರ್ಕಾರದ ಆದೇಶದ ಪ್ರಕಾರ 50 ಮೀಟ್ರವರೆಗೆ ಸೀಲ್ಡೌನ್ ಮಾಡಬೇಕಂತ ಇದೆ. ಇಲ್ಲಿ ತಮ್ಮ ಹಿಂದೆ ಇದ್ದ ಕಾಣಿಸ್ತಾ ಇರೋ ಪ್ರಕಾರ ಸೀಲ್ಡೌನ್ ಮಾಡಿರೋದು ಆ ಕಡೆ 5 ಮೀಟ್ರು, ಈ ಕಡೆ 5 ಮೀಟ್ರು, 10 ಮೀಟ್ರವರೆಗೆ ಸೀಲ್ಡೌನ್ ಮಾಡಿರೋದು ಕಂಡು ಬರ್ತಾ ಇದೆ. ದಯವಿಟ್ಟು ಈ ಕಡೆ ಪುರಸಭೆಯವರು ಸರ್ಕಾರ ಗಮನ ಕೊಡಬೇಕು. ಮತ್ತು ಅದೇ ಪ್ರಕಾರ ಇಲ್ಲಿ ಇರೋದು ಎಲ್ಲ ಸ್ಲಮ್ ಜನ, ಈ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೈಗೊಳ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ.